ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂತ ಸಮೃದ್ಧಿ ಮೈನಾ ಸರ್ ಅವರೇ, ಬಿಯುವಾದಂತ ಗಂಗಾರಾಮ ಸರ್ ಅವರೇ, ಸೋಮೇಶ್ ಸರ್ ಅವರೇ, ಪ್ರಕಾಶ್ ಅಣ್ಣವರೇ, ಗೊಲ್ಲಹಳ್ಳಿ ಜಗದೀಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಮಾಧ್ಯಮ ಪ್ರತಿನಿಧಿಗಳೇ, 10 ವರ್ಷಗಳಿಂದ ನಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ರು, ನಿಮ್ಮ ಶಾಲೆಯಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನ ನಡೆಸ್ಕೊಳ್ಬೇಕು, ಪ್ರತಿಭಾ ಕಾರಂಜಿ ನಡೆಸಬೇಕು ಅಂತ. ಆದ್ರೆ ನಮ್ದು ಹೆಸರಿಗೆ ಖಾಸಗಿ ಶಾಲೆ, ಆದ್ರೆ ಸರ್ಕಾರಿ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲಿ ನಾವು ನಡೆಸ್ತಾ ಇದೀವಿ. ಸರ್ಕಾರಿ ಶಾಲೆಯಲ್ಲಿ ಆದ್ರೂ ಮಕ್ಕಳು ಫೀಸ್ ತಗೊಳ್ತಾರೆ, ಏನೋ ಸರ್ಕಾರ ಕಟ್ಟತಕ್ಕಂತ ಫೀಸು, ಅದನ್ನೂ ಸಹ ನಾವು ನಮ್ಮ ಆಡಳಿತ ಮಂಡಳಿಯಿಂದ ಸರ್ಕಾರಿ ಕಟ್ಟೋ ಫೀಸ್ ಕಟ್ಟಿ ನಾವು ನಡೆಸ್ಕೊಂಡ್ ಬರ್ತಾ ಇದೀವಿ. ಆ ರೀತಿಯಾಗಿ ನಡೀತಾ ಇರ್ತಕ್ಕಂಥ ಶಾಲೆ. ದುರಾದೃಷ್ಟ, ನಮ್ಗೆ ಏನು ಆರಂಗೂರ್ ಸಿನ್ಹನ್ ಅವರು ಸಚಿವರಾಗಿದ್ರು, ಅವಾಗ 2 ಕೋಟಿಗಳಿಗೆ ಅವರು ಹಣ ಮಂಜೂರು ಮಾಡಿದ್ರು, ಅಡಿಪಾಯ ಹಾಕಿದ್ವಿ, ಸರ್ಕಾರ ಹೋಯ್ತು, ಅಲ್ಲಿಂದ ದುಡ್ಡು ಬರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ಸರ್ಕಾರ ಸವಲತ್ತು ತಗೊಳಕಾಗ್ಲಿಲ್ಲ, ಇಲ್ಲಿ ನಾವೇನು ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ. ಅದರಿಂದ ನಾವ್ ಈ ತರ ಶಾಲೆ ಇಟ್ಕೊಂಡು ನಾವ್ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಮನ್ಸು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈ ಸಾರಿ ನಮ್ಮ CRP ಆಗಿರ್ತಕ್ಕಂಥ ಸರಳಾ ಮೇಡಮ್ ಅವರು, ಇಲ್ಲ ಸರ್ ಅದೇನೇ ಗೊತ್ತಿಲ್ಲ, ನಾನು ಅಲ್ಲಿ ಒಪ್ಕೊಂಡ್ ಬಂದ್ಬಿಟ್ಟಿದ್ದೆ ಮೀಟಿಂಗ್ ಅಲ್ಲಿ, ನೀವ್ ಈ ಸಾರಿ ನಡ್ಸ್ಕೊಳ್ಲೇಬೇಕು ಅಂತ ಹೇಳಿದ್ರು. ಸರಿ, ಏನೇನ್ ಬೇಕು ಅಂತಂದ್ರೆ 3 ದಿವಸದ್ದು ಈ ತರ ಇರ್ತದೆ, ಮಕ್ಳು ಇಷ್ಟು ಜನ ಇರ್ತಾರೆ, ಊಟದ ಎಲ್ಲ ನಾವು ಲೆಕ್ಕ ಹಾಕಿದ್ವಿ. ಯಾಕಂದ್ರೆ ಮೊನ್ನೆ ತಾನೇ ಉತ್ನೂರಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಆಯೋಜನ ಮಾಡಿದ್ವಿ, ಅಲ್ಲಿ ಊಟದ ಜವಾಬ್ದಾರಿ ನಾವು ತಗೊಂಡಾಗ ಅಲ್ಲಿ ಏನು ಒಂದು ದಿವಸಕ್ಕೆ ಖರ್ಚು ಬಂತು ಅದೇ ಸಂಖ್ಯೆನಲ್ಲಿ ಇಲ್ಲಿ ಇರ್ತದೆ. ನೋಡು, ಇಷ್ಟು ದುಡ್ಡು ಆಗುತ್ತಾ ನಾವು ಖರ್ಚು ಮಾಡಕ್ಕೆಂದ್ರೆ, ಇಲ್ಲಿ ಏನೋ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅದನ್ನ ಆಯ್ತು ಮೇಡಮ್ ಮಾಡ್ಕೊಡ್ತೀವಿ ಈ ಸಾರಿ. ಯಾಕಂದ್ರೆ ನಮ್ಮ ಶಾಸಕರು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ಆದ್ರೂ ನಮ್ಮ ಒಂದು ಶಾಲೆಯ ಪ್ರಗತಿಗೆ ಅವರು ನೋಡಿ, ನಮ್ಮ ಶಾಲೆಯನ್ನು ನೋಡಿ ಇದನ್ನ ಒಂದು ಬದಲಾವಣೆ ಮಾಡಕ್ಕೆ ಅವ್ರು ನಮ್ ಕೈ ಜೋಡಿಸೋದಕ್ಕಾದ್ರೂ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನಮ್ಮ ಒಂದು ಆಡಳಿತ ಮಂಡಳಿಯ ಅಲ್ಲಿ ಒಂದು ಸಭೆ ಕರೆದಾಗ, ಅದಕ್ ಮುಂಚೆ ನಾನು ಸುಮಾರು ಜನ ದಾನಿಗಳಿಗೆ ಕೇಳಿದ್ದೆ, ಏನೋ ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ, ಊಟದ ವ್ಯವಸ್ಥೆಗೆ ನಿಮ್ ಸಹಕಾರ ಬೇಕು ಅಂತ. ಒಂದಿಬ್ಬರಿಗೆ ನಮ್ಮ ಶಾಸಕರು ಗಾಳ ಹಾಕ್ಬಿಟ್ಟಿದ್ದಾರೆ, ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು ಎಷ್ಟು ಬೇಕಾದ್ರೆ ನಾವು ಖರ್ಚು ಮಾಡ್ತೀವಿ, ಅಲ್ಲಿಂದ ನಮ್ಗೆ ಸ್ಟೇ ಆರ್ಡರ್ ತೆಗಿಸಿ ಅಂತ ಹೇಳಿದ್ರು. ಸರಿ ಆಯ್ತು, ಸ್ಟೇ ಆರ್ಡರ್ ಬೇಕಲ್ಲ ತೆಗಿಸ್ತೀವಿ, ನೀವು ಮಾಡಿ ಅಂತ. ಕೊನೆಗೆ ನಮ್ಮ ಆಡಳಿತ ಮಂಡಳಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಾವೆಲ್ಲ ಚರ್ಚೆ ಮಾಡ್ರೆ, ನಮ್ಮ ಆಡಳಿತ ಮಂಡಳಿ ಈ ತರ ಇದೆ ಖರ್ಚು ವೆಚ್ಚ ಏನ್ ಮಾಡ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ, ನಮ್ಮ ಈರಣ್ಣ ಅವರು, ನಮ್ಮ ಸುಧಾಶ್ರೀ ಶಾಲೆಯ ಸಂಸ್ಥಾಪಕರು, ನಮ್ಮ ಶಾಲೆಯ ನಿರ್ದೇಶಕರು, ಅವರು ಒಂದು ದಿನದ ಊಟದ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಂತಂದ್ರು. ಸರಿ, ಅಲ್ಲಿ ನಮ್ಗೆ ಇವಾಗ ದಾನಿಗಳ ಹತ್ರ ಹೋಗೋದನ್ನ ಒಬ್ಬರು ಕಟ್ ಮಾಡಿದ್ವಿ. ಆದ್ಮೇಲೆ ನಮ್ ನಿರ್ದೇಶಕರೆಲ್ಲ ನಾವು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂದ್ರು. ನಾವು ಶಿಕ್ಷಕರನ್ನ ಯಾವ್ದೇ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದ್ ಬೇಡ ಅಂತದೆ, ಅವರೇ ಶಿಕ್ಷಕರು ವಾಲಂಟಿಯರ್ ಆಗಿ ನಾವು ಸಹ ಈ ರೀತಿ ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳುದು. ಅದಾದ್ಮೇಲೆ ಮತ್ತೆ ನಾವ್ ಯಾವ ದಾನಿಗಳನ್ನ ಕೇಳಿಲ್ಲ, ಅವ್ರ ಕಡೆಯಿಂದ ಅವ್ರು ಫೋನ್ ಮಾಡ್ಲಿಲ್ಲ, ಬೇರೆಯವ್ರ ಕಡೆಯಿಂದ ಫೋನ್ ಮಾಡ್ಸೋದು, ಏನ ಹೇಳಿದ್ರಂತೆ ಮತ್ತೆ ಸುಮ್ನೆ ಇದ್ದೋಗಿದ್ದೀವಿ ನೀವು ಅಂತ. ಇಲ್ಲಪ್ಪ, ಅವಶ್ಯಕತೆ ಇಲ್ಲ, ನಮ್ಗೆ ಇಲ್ಲೇ ವ್ಯವಸ್ಥೆ ಆಗಿದೆ, ಏನು ಬೇಡ ಅಂತ ಹೇಳಿ. ನಮ್ಮ ಗ್ಯಾಸ್ ಶ್ರೀಧರ್ ನಿತಿಶ್ರೀ ಮಾಲೀಕ ಅಂತ ಅವರೊಬ್ರು ಮಾತ್ರ ನಮ್ಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ, ಮತ್ತೆ ಯಾರಿಂದ ಹೊರಗಡೆಯಿಂದ ನಾನು ತಗೊಂಡಿಲ್ಲ. ನಮ್ಮ ಆಡಳಿತ ಮಂಡಳಿ, ನಮ್ಮ ಶಿಕ್ಷಕರು ವತಿಯಿಂದನೆ ಏನು 3 ದಿವಸದ್ದು ಊಟದ ವ್ಯವಸ್ಥೆ ನಾವು ನಡ್ಸ್ಕೊಳ್ತಾರೆ. ನಿಜವಾಗ್ಲು ಈಗ ಶಿಕ್ಷಕರು ಹೇಳ್ತಾ ಇದ್ರು ನಮ್ ಪ್ರಮೋಷನ್ ಇಲ್ಲ ಅದು ಇದು ಅಂತ. ನಿಜ, ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಲಂಚಕ್ಕೆ ಅವಕಾಶ ಇಲ್ಲದಿರ್ತಕ್ಕಂತ ಕ್ಷೇತ್ರ ಯಾವ್ದಾದ್ರು ಇದೆ, ಅದು ಶಿಕ್ಷಕರ ಕ್ಷೇತ್ರ. ಆದ್ರೆ ನಿಮಗೆ ಸಿಗತಕ್ಕಂತ ಗೌರವ ಈ ದೇಶದಲ್ಲಿ ಪ್ರತಿಯೊಬ್ರು ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂತ ಕೀರ್ತಿ ಇರ್ತಕ್ಕಂಥದ್ದು ನಿಮ್ಗೆ ಮಾತ್ರ, ಇಡೀ ದೇಶದಲ್ಲಿ. ಯಾಕಂತಂದ್ರೆ ಯಾವ್ದೇ ಇವತ್ತು ಹೇಳ್ತಾರೆ ಚೋರ್ಗೂರು ಚಂಡಾ ಶಿಷ್ಯ ಅಂತ, ಆದ್ರೆ ಇಲ್ಲಿ ಆತರ ಬರೋದು ಯಾವ್ದ್ರಲ್ಲಿ, ಬೇರೆ ಇದ್ರಲ್ಲಿ. ಇಲ್ಲಿ ಏನ್ ಗುರು ಏನ್ ಕಲಿಸ್ತಾನೆ ಅವರಿಂದ ಇಲ್ಲಿ ಚೋರ್ ಆಗೋದಿಲ್ಲ. ಇಲ್ಲಿ ಏನ್ ಗುರು ಇದ್ದಾರೆ, ಗುರು ತಾನು ಒಬ್ಬ ಪ್ರೌಢಶಾಲೆ ಶಿಕ್ಷಕನಾಗಿದ್ರೆ ತನ್ನ ಶಿಷ್ಯನ DC ಮಾಡಿರ್ತಾನೆ, MLA ಮಾಡಿದ್ದಾನೆ, MP ಮಾಡಿದ್ದಾನೆ. ಈ ಒಂದು ಕೀರ್ತಿ ಶಿಕ್ಷಕರು ಬಿಟ್ಟರೆ ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಪುಣ್ಯ ಕೆಲಸದಲ್ಲಿ ತಾವೆಲ್ಲ ನಿರತರಾಗಿದ್ರಿ. ಇವತ್ತು ನೀವೇನು ನಿಮ್ಮ ಒಂದು ವಿದ್ಯಾನ ದಾರಿ ಹರಿತಾ ಇದ್ರಿ, ಎಲ್ಲ ಯಾವುದೇ ಇರ್ಬೋದು, ಇವತ್ತು ಯಾರಿಗೂ ಅವಕಾಶ ಇಲ್ಲ. ಎಲ್ಲ ಮಕ್ಕಳನ್ನ ನಿಮ್ಮ ಮಕ್ಕಳ ರೀತಿ ತಗೊಂಡು ಹೋಗ್ತಕ್ಕಂಥದ್ದು, ಆ ಮಕ್ಕಳಲ್ಲಿ ಏನು ಹೂವಿನಂತ ಮನಸ್ಸಿರ್ತಕ್ಕಂಥ ಮಕ್ಕಳ ಮಧ್ಯದಲ್ಲಿ ಬೆರೆತು ಅವ್ರಿಗೆ ಒಂದು ಅವರ ಒಂದು ಜೀವನವನ್ನ ತಿದ್ದತಕ್ಕಂಥ ಶಕ್ತಿ ನಿಮ್ಮೊಬ್ಬರಿಗೆ, ಏನು ಶಿಲ್ಪಿಗಿದೆ ಒಬ್ಬ ದೇವನ ಕೆತ್ತನೆ ಮಾಡೋ ರೀತಿ ಆ ಒಂದು ಶಕ್ತಿ ನಿಮ್ಗಿದೆ. ಅದರಿಂದ ಇಲಾಖೆಯ ಸಹ ಈ ಒಂದು ನಮ್ಮ ಶಾಸಕರಿಗೆ ಅವ್ರಿಗೆ ಹೇಳಿದಂಗೆ ಬಡ್ತಿಗೆ ಅವಕಾಶ ಇಲ್ಲ ಅಂದ್ರೂ ಕನಿಷ್ಠ ಪಕ್ಷ ವೇತನದಲ್ಲಿ ಅವ್ರಿಗೆ ತಾರತಮ್ಯ ಏನೋ ಇದನ್ನ ಸೆಷನ್ ಅಲ್ಲಿ ಮಾತಾಡಿ. ಬೇರೆ ಅಧಿಕಾರ ಇಲಾಖೆಗಳು ಏನೇನು ಲಂಚ ಪಡೀತಾರೆ,
ಇವ್ರಿಗೆ ಲಂಚ ಇಲ್ಲದೆ ಇವರು ಉತ್ತೀರ್ಣ ಮಾಡ್ತಾರ್ತಕ್ಕಂಥವ್ರಿಗೆ ಇವ್ರಿಗೆ ವೇತನನೇ ಒಂದು ಶಿಕ್ಷಣ ಇಲಾಖೆಯ ಶಿಕ್ಷಕರಿಗೆ ವೇತನನೇ ಪ್ರತ್ಯೇಕವಾಗಿ ನೀಡಬೇಕು ಅನ್ನೋ ಮೂಲಕ ಅವರು ಒಂದು ಒತ್ತಾಯವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೆಯೋದಿಕ್ಕೆ ಎಲ್ಲ ಇಲ್ಲಿ ಬಂದಿದ್ರೆ ತಮ್ಮೆಲ್ಲರಿಗೂ ಅನಿಸ್ತಾ ಅದ್ರ ಜೊತೆಗೆ ನಮ್ಮ ಒಂದು ಆಡಳಿತ ಮಂಡಳಿಯವರು ಬೇರೆ ಯಾರ ಮುಂದೇನೋ ನಾವು ಕೈ ಒಡ್ದಂಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಸಹ ವಂದಿಸ್ತಾ ನಾವು ಮಾತಾಡೋಕ್ಕೆ ನನ್ಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.